ಸ್ನೇಹಿತರೆ, ಇದು ಗಣಪೆಕಾಯಿ ಬಳ್ಳಿ. ಇದೊಂದು ಗಣಪೆಕಾಯಿ. ಗಣಪೆಕಾಯಿ ಅಂದರೆ ನಮ್ಮಲ್ಲಿ ಕವಡೆಕಾಯಿ, ಕವಳೆಕಾಯಿ ಅಂತಲೂ ಹೇಳ್ತಾರೆ. ಸಂಸ್ಕೃತದಲ್ಲಿ ಗಿಲ್ಲ, ಬಿದಂತ ಅಂತಲೂ ಹೇಳ್ತಾರೆ. ಇದು ಆ ಒಂದು ಬಳ್ಳಿ. ನಾನು ಕೂತ್ಕೊಂಡಿರೋದು ಬಳ್ಳಿ. ಇದು ಯಾವುದೇ ಮರದ ಕಾಂಡ ಅಲ್ಲ. ಇದು ನೋಡಿ ಯಾವ ತರಹ ಒಂದು ಬೆಳೆದಿದೆ ಅಂತೇಳಿ. ಇದು ಎಷ್ಟು ಗಟ್ಟಿ ಅಂತಂದರೆ, ಈ ಒಂದು ಬಳ್ಳಿಯನ್ನು ಸಹಿತ ಇದರಲ್ಲಿ ಆನೆ ಹತ್ತಿರ ಸಹಿತ ಅದನ್ನು ತೊಳೆದೋಕೆ ಸಾಧ್ಯ ಇಲ್ಲ ಅಂಥೇಳಿ. ಯಾಕೆಂತಂದರೆ ಈ ಬಳ್ಳಿ ಹರಿಯುವಂತಹ ಒಂದು ತಾಕತ್ತು ಆನೆಗೂ ಸಹಿತ ಇಲ್ಲ ಅಂಥೇಳಿ. ಅಷ್ಟೊಂದು ಗಟ್ಟಿಯಾದಂಥ ಬಳ್ಳಿ. ಹಾಗಾಗಿ ಕೇರಳದಲ್ಲಿ ಈ ಮಲಯಾಳಿ ಭಾಷೆಯಲ್ಲಿ ಆನೆ ತಡ ಅಂಥೇಳಿ, ಅಂದರೆ ಆನೆಯನ್ನು ತಡೆಯುವಂತಹ ಒಂದು ಶಕ್ತಿ ಇರುವಂತಹ ಬಳ್ಳಿ ಅಂಥೇಳಿ, ಇದಕ್ಕೆ ಆನೆ ತಡ ಅಂಥೇಳಿ ಹೇಳ್ತಾರಂತೆ. ಇದು ಸಾಮಾನ್ಯವಾಗಿ ದೊಡ್ಡ ಈ ಹರಿದ್ವರ್ಣ ನಿತ್ಯ ಹರಿದ್ವರ್ಣ ಕಾಡಲ್ಲಿ ಇರೋದು ಜಾಸ್ತಿ. ಇಲ್ಲಿ ಶಿರಸಿ ಮತ್ತು ಯಲ್ಲಾಪುರ ಈ ಒಂದು ಏರಿಯಾದಲ್ಲಿ ಬಹಳ ಇರುವಂಥದ್ದು. ಇದು ನೋಡಿ ಯಾವ ಥರ ಮರದ ಕಾಂಡದ ಥರನೇ. ಇದರ ಮೂಲಕ ಆರಾಮವಾಗಿ ನಾವು ಮೇಲೆ ಮರ ಏರ್ಬೋದಾದಂಥದ್ದು. ಇದರ ಒಂದು ಬಳ್ಳಿ ಒಂದು ಪೊದೆಯಲ್ಲಿ, ಬಳ್ಳಿ ಮೇಲುಗಡೆ ಹೋಗಿ ಎಲೆ ಪೊದೆ ಆಗತ್ತೆ. ಅದರಲ್ಲಿ ಸಾಮಾನ್ಯವಾಗಿ ಹೆಜ್ಜೆಯನ್ನುಗಳು ಗೂಡು ಕಟ್ಟೋದು ಜಾಸ್ತಿ. ಅದು ಈ ಬಳ್ಳಿ ಮೂಲಕ ಹೋಗಿ ನಾವು ಆ ಹೆಜ್ಜೆಯನ್ನು ತೆಗಿತೇವೆ. ಅಂದರೆ ರಾತ್ರಿ ಹೋಗಬೇಕಾಗತ್ತೆ, ಅಷ್ಟು ಮಾಡಿ ಅದನ್ನು ಜೇನನ್ನು ತೆಗಿತೇವೆ. ಇದಕ್ಕೆ ಈ ತರಹ ಕಾಯಿ ಬರುತ್ತೆ. ಇದರೊಳಗೆ ಬೀಜ ಇಲ್ಲ, ಇದು ಬೀಜ ಇಲ್ಲದೇ ಇರೋದು. ಬೀಜ ಇರೋದು ಎರಡು ಉದುರು ಹೋಗಿದೆ. ಎರಡು ಬೀಜ ಇತ್ತು ಇದರಲ್ಲಿ, ಉದುರಿ ಹೋಗಿದೆ. ಈ ಥರ ಬೀಜ ಬರುತ್ತೆ. ಇದು ಸ್ವಲ್ಪ ಮಣ್ಣಲ್ಲಿ ಬಿದ್ದಿರೋದ್ರಿಂದ ಹೊಳಪಿಲ್ಲ. ಇದನ್ನು ಚೊಕ್ಕ ತೊಳೆದ್ರೆ ಚಾಕ್ಲೇಟ್ ಕಲರಲ್ಲಿ ಒಳ್ಳೆಯ ಒಂದು ಹೊಳಪು ಬರುತ್ತೆ. ಇದನ್ನು ನಮ್ಮಲ್ಲಿ ಸಾಮಾನ್ಯವಾಗಿ ಶಾಲೆಗೆ ಹೋಗಬೇಕಿದ್ರೆ ನಾವು ತೊಗೊಂಡೋಗ್ತಿದ್ವಿ. ಬ್ಯಾಗಲ್ಲಿ ಪ್ರತಿಯೊಬ್ಬರ ಬ್ಯಾಗಲ್ಲೂ ಸಾಮಾನ್ಯವಾಗಿ ಇರ್ತಾ ಇತ್ತು. ಮಲೆನಾಡು ಹುಡುಗರ ಪ್ರತಿಯೊಂದು ಬ್ಯಾಗಲ್ಲೂ ಒಂದೋ ಎರಡೋ ಈ ಕಾಯಿ ಇರುವಂಥದ್ದು. ಇದನ್ನು ನೆಲಕ್ಕೆ ಸಿಮೆಂಟ್ ನೆಲಕ್ಕೆ ಉಜ್ಜೋದು. ಉಜ್ಜ ಸುಮ್ಮನೆ ಹೋಗಿ ಹಿಂದ್ಗಡೆಯಿಂದ ಕೈಗೋ ಕಾಲಿಗೋ ಇಟ್ಬಿಡೋದು. ಅದು ಉಜ್ಜದಾವಾಗ ಬಿಸಿ ಬಂದಿದ್ದು ಆಮೇಲೆ ಹಾರು ಬೀಳೋಂಗೆ. ಏನಾಯಿತು ಅಂತೇಳಿ ಗೊತ್ತಾಗೋದಿಲ್ಲ, ಪಟ್ ಅಂತ ಹಾರು ಬೀಳೋಂಗೆ ಅಷ್ಟು ಬಿಸಿ ಬರುತ್ತೆ. ಸುಡುವಂಥ ಒಂದು ಬಿಸಿ ಬರುತ್ತೆ ಅದು ಈ ಸಿಮೆಂಟ್ ನೆಲಕ್ಕೆ ಉಜ್ಜದಾವಾಗ. ಇದ್ರ ಒಳಗಡೆ ಪೊಪ್ಪಿರುತ್ತೆ, ಅಂದರೆ ಒಳಗಡೆ ತಿರುಳು ಬೀಜ. ಇದು ಹೊರಗಡೆ ಕರಟದ ಥರ ಗಟ್ಟಿಯಾದ ಕವಚ ಇದೆ. ಇದನ್ನು ಒಡೆದಾಗ ಒಳಗಡೆ ಬೆಳೆ ತಿರುಳು ಸಿಗುತ್ತೆ. ಆ ತಿರುಳು ಈ ಸಾಬೂನು ಥರ, ಅಂದರೆ ಜಜ್ಜಿ ನೀರಲ್ಲಿ ಹಾಕಿದರೆ ನೊರೆ ಬರುತ್ತೆ. ಆ ನೊರೆಯನ್ನು ಬಳಸ್ಕೊಂಡು ಕೀಟನಾಶಕವಾಗಿಯೂ ಬಳಸಬಹುದು. ಕೆಲವೊಂದಷ್ಟು ಈ ಧಾನ್ಯಗಳಿಗೆ, ಧಾನ್ಯದ ಬೆಳೆಗಳಿಗೆ ಬರುವಂತಹ ಒಂದು ಕೀಟ ಇದೆ. ಆ ಕೀಟಕ್ಕೆ ಕೀಟನಾಶಕವಾಗಿಯೂ ಸಹಿತ ಇದನ್ನು ಬಳಸುವಂತಹ ಒಂದು ಅವಕಾಶ ಇರುವಂಥದ್ದು. ಇನ್ನೊಂದು, ಆ ಪೊಪ್ಪನ್ನು ಯೋಗ್ಯವಾದ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಆ ನೊರೆಯ ಅಂಶ, ಕಹಿ ಅಂಶ ಹೋಗುವಂತೆ ಮಾಡಿಕೊಂಡು ಇದನ್ನು ಪಲ್ಯ, ಅನಂತರ ಸಾಂಬಾರು ಮುಂತಾದವುಗಳಲ್ಲಿ ಬಳಸುವಂತಹ ಒಂದು ಪರಿಪಾಠವಿದೆ, ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಮಾಡಬೇಕಿದ್ರೆ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಮಾಡಬೇಕು. ಯಾಕೆಂತಂದರೆ ಅದರಲ್ಲಿರೋ ನೊರೆ ಅಂಶ, ಸ್ವಲ್ಪ ಕಹಿ ಅಂಶ ಇರೋದನ್ನು ತೆಗೆದುಕೊಂಡು ಮಾಡಿದರೆ ಮಾತ್ರ ತಿನ್ನೋದಕ್ಕೆ ಸಾಧ್ಯ. ಇನ್ನು ಇದು ಸಾಮಾನ್ಯವಾಗಿ 800 ಅಡಿ ತನಕನೂ ಸಹಿತ ಉದ್ದವಾಗಿ ಬೆಳೆಯುವಂತಹ ಒಂದು ಬಳ್ಳಿ ಇದು. ಬಹುಶಃ ಇದರಷ್ಟು ಒಂದು ದೊಡ್ಡದಾಗಿ ಹೆಮ್ಮರ ಅಂದಂಗೆ, ಇದು ಮರ ಅಲ್ಲ, ಹೆಬ್ಬಳ್ಳಿ ಅಂತೇಳಿ ಹೇಳ್ಬೋದು. ಇಷ್ಟು ದೊಡ್ಡದಾಗಿ ಬೆಳೆಯುವಂತಹ ಬಳ್ಳಿ ಬಹುಶಃ ಬೇರೆ ಯಾವುದು ಇರಲಿಕ್ಕಿಲ್ಲ ಅಂತೇಳಿ ಅನಿಸುತ್ತೆ. ಅಷ್ಟು ಒಂದು ದೊಡ್ಡ ರೀತಿಯಲ್ಲಿ ಬೆಳೆಯುತ್ತೆ. ಇನ್ನು ಈ ನಾಗಬೆತ್ತ ಅಂತೇಳಿ ಹೇಳ್ತೇವೆ, ಅದೊಂದು 1000 ತನಕನೂ ಉದ್ದ ಹೋಗುತ್ತೆ ಅಂತೇಳಿ ಹೇಳಿಕೆ ಇದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರುವಂಥ ನಾಗಬೆತ್ತ, ರತಾಳೆಯುವಂಥ ನಾಗಬೆತ್ತ 1000 ಇದೆ ಅಂತೇಳಿ ಕೇಳಿದ್ದೇನೆ. ಆದರೆ ಇದರ ಮುಂದೆ ಅದು ಸಹಿತ ಏನೂ ಅಲ್ಲ. ಅಂತಹ ಒಂದು ಗಟ್ಟಿಮುಟ್ಟಾದಂತಹ ಒಂದು, ಇದು ಬಹುಶಃ ಈಗ ಒಂದು ಟನ್ ವಜ್ಜ ಸಹಿತ ತಗೋಬಹುದಾದಂಥ ಒಂದು ತಾಕತ್ತು ಈ ಬಳ್ಳಿಗಿದೆ ಅಂಥೇಳಿ ಅನಿಸುತ್ತೆ. ಅಷ್ಟು ಗಟ್ಟಿಯಾದಂತಹ ಒಂದು ಬಳ್ಳಿ ಇದು. ಇದು
ಬಹುಶಃ ಒಂದು 100 ವಸಂತಗಳನ್ನು ಕಂಡಿರಬಹುದಾದಂತಹ ಒಂದು ಗಣಪೆ ಬಳ್ಳಿ ಇದು. ಇದು ಸಾಮಾನ್ಯ ಒಂದು ಈ ಬಳ್ಳಿ ಒಂದು 1.5-2 ಎಕರೆ ಜಾಗದ ಒಂದು ಗಿಡ ಮರಗಳಿಗೆ ಸುತ್ತಿಕೊಂಡಿರುವಂತಹ ಒಂದು ಬಳ್ಳಿಯ ಬುಡ ಇದು. ಇದು ಎಂಥ ಒಂದು ರೀತಿಯಲ್ಲಿ ಬೆಳೆದಿದೆ ನೋಡಿ. ಈ ಗಣಪೆ ಬೀಜದ ಪೊಪ್ಪನ್ನು ಹುಡಿ ಮಾಡಿ ಸೀಗೆಕಾಯಿ ಪುಡಿಯಂತೆ, ಅಥವಾ ಗಣಪೆ ಬೀಜದ ಈ ಬಳ್ಳಿಯ ತೊಗಟೆಯನ್ನು ಪುಡಿ ಮಾಡಿ ಸೀಗೆಕಾಯಿ ಥರ ಕೂದಲು ತೊಳೆಯೋದಕ್ಕೆ ಉಪಯೋಗಿಸಿದರೆ ಅದರಿಂದ ಕೂದಲು ನವಿರಾಗಿ ಹೊಳಪನ್ನು ಪಡ್ಕೊಳ್ತದೆ. ಇನ್ನು ಈ ಗಣಪೆ ಬಳ್ಳಿ ಎಲೆಯನ್ನು ಅರೆದು ಕಲ್ಕ ಮಾಡಿ ಗಾಯಕ್ಕೆ ಹಚ್ಚೋದ್ರಿಂದ ಗಾಯ ಲಘುವಾಗಿ ಮಾಯುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಇನ್ನೊಂದು, ಇದು ಈ ನೆಗಡಿ ಮೈಕೈ ನೋವು ಜ್ವರಕ್ಕೂ ಸಹಿತ ಈ ಗಣಪೆ ಬೀಜದ ಪೊಪ್ಪು ಒಂದು ಒಳ್ಳೆಯ ಔಷಧಿ. ಇದಕ್ಕೆ ಜೀರಿಗೆ ಮತ್ತು ಇನ್ನೂ ಒಂದೆರಡು ಪದಾರ್ಥಗಳನ್ನು ಕೂಡಿಸಿ ಮಾಡುವಂತಹ ಒಂದು ಕಷಾಯ ಇದು. ಈ ನೆಗಡಿ, ಕೆಮ್ಮು, ಮೈಕೈ ನೋವಿನ ಜ್ವರ, ಆ ಒಂದು ಜ್ವರಕ್ಕೆ ಒಳ್ಳೆಯ ಒಂದು ಔಷಧಿ. ಇನ್ನು ಈ ಎಲೆ ಗಾಯದ ಚಿಕಿತ್ಸೆ, ಆನಂತರ ಈ ಕೀಡೆ ಆಗಿರುವಂತಹ ಒಂದು ಗಾಯ, ಕೀಡೆ ಅಂತಂದರೆ ಹುಳ ಆಗಿರುವಂತಹ ಒಂದು ಗಾಯ, ಅದಕ್ಕೂ ಸಹಿತ ಇದನ್ನು ಒಂದು ಅರೆದು ಲೇಪಿಸೋದ್ರಿಂದ ಶೀಘ್ರವಾಗಿ ಆ ಹುಳ ಸತ್ತು ಒಳ್ಳೆಯ ಒಂದು ಗಾಯ ಲಘುನೇ ಕಡಿಮೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಒಟ್ಟಿನಲ್ಲಿ ಇದೊಂದು ಈ ಮಲೆನಾಡಿನ ಈ ತಂಪು, ಇಂಥ ಒಂದು ತಂಪು ಕಾಡಲ್ಲಿ ಹೇರಳವಾಗಿ ಅಂದರೆ ತನ್ನ ಮನಸ್ಸೋ ಇಷ್ಟೇ ಬೆಳೆಯುವಂತಹ ಒಂದು ಬಳ್ಳಿ ಸಸ್ಯ ಇದು. ಇದನ್ನು ಈ ಕವಳೆಕಾಯಿ ಚಪ್ಪಟೆಯಾಗಿದೆ. ನಾವು ಈ ಹುಡುಗರು ಹೆಣ್ಣುಮಕ್ಕಳು ಸಾಮಾನ್ಯವಾಗಿ ಬೆಟ್ಟೆ ಆಟ ಅಂತೇಳಿ ಈ ಚೌಕಗಳನ್ನು ರಚಿಸಿ ನೆಲದಲ್ಲಿ ಚೌಕಗಳನ್ನು ರಚಿಸಿ ಆಡ್ತಾರೆ ಬೆಟ್ಟೆ ಆಟ ಅಂತೇಳಿ. ಆ ಬೆಟ್ಟೆ ಆಟಕ್ಕೆ ಹೇಳಿ ಮಾಡಿಸಿದಂಥ ಒಂದು ಕಾಯಿ ಇದು. ಯಾಕೆಂತಂದರೆ ಚಪ್ಪಟೆ ಆಗಿರುವಂಥದ್ದು, ವಜ್ರ ಪಟ್ ಅಂತ ಹೋಗುವಂಥದ್ದು, ಅಂಥ ಒಂದು ಹಗುರವಾಗಿರುವಂಥದ್ದು, ಆ ಒಂದು ಇದರಲ್ಲಿ ಬೆಟ್ಟೆ ಆಟಕ್ಕೆ ಹಿಂದೆ ಉಪಯೋಗಿಸ್ತಾ ಇದ್ದರು. ಈ ಹೆಣ್ಣುಮಕ್ಕಳ ಶಾಲೆ ಹೆಣ್ಣುಮಕ್ಕಳ ಚೀಲದಲ್ಲಿ ಬೆಟ್ಟೆ ಆಟಕ್ಕೋಸ್ಕರ, ಗಂಡು ಹುಡುಗರ ಚೀಲದಲ್ಲಿ ಇದನ್ನು ಬಿಸಿ ತಾಗಿಸೋದಕ್ಕೋಸ್ಕರ, ಆ ರೀತಿಯಲ್ಲಿ ಸಾಕಷ್ಟು ಮಕ್ಕಳಿಗೆ ಉಪಯೋಗಕ್ಕೆ ಬರ್ತಾ ಇತ್ತಿದು. ಇನ್ನು ಈಗ ಈ ಔಷಧೀಯವಾಗಿಯೂ ಮತ್ತು ಈ ಕೂದಲಿನ ಆರೋಗ್ಯನೋ ಇದಕ್ಕೂ ಸಹಿತ ಒಳ್ಳೆಯ ಒಂದು ಉಪಯೋಗಕ್ಕೆ ಬರುವಂತಹ ಒಂದು ಸೀಮಿತವಾದಂತಹ ಒಂದು ಪ್ರದೇಶಗಳಲ್ಲಿ ಈ ಯಲ್ಲಾಪುರ ಮತ್ತು ಶಿರಸಿ ಮಧ್ಯದ ಈ ನಿತ್ಯಹರಿದ್ವರ್ಣ ಕಾಡಲ್ಲಿ ಜಾಸ್ತಿ ಕಾಣಬರ್ತಕ್ಕಂಥ ಒಂದು ಬಳ್ಳಿ ಸಸ್ಯ ಇದು.